ಲಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ನಡೆದಿರ್ತಕ್ಕಂತಹ ಒಂದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್ನ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇದರಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಮ್ ಸಿ ಕ್ಯೂ ಅನ್ನು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಆನ್ಸರ್ಸನ್ನು ವಿವರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇದು ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಅಲ್ ಅಲ್ಟಿಮೇಟ್ ಕೀ ಆನ್ಸರ್ಸ್ ಅನ್ನು ಏನು ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ ಅವುಗಳನ್ನು ನೀವು ಪರಿಗಣಿಸಬೇಕು ಇದು ನಿಮ್ಮ ರೆಫರೆನ್ಸ್ಗಾಗಿ ಅಂತ ಹೇಳ್ತಾ ಲೇಟೆಸ್ಟ್ ಆಟ್ ದ ವಿಡಿಯೋ ಆಫ್ಟರ್ ದಿಸ್ ವಿಡಿಯೋ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅವುಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಆ್ಯಂಡ್ ಮತ್ತೆ ಅವುಗಳನ್ನು ನಾನು ಸರಿಪಡಿಸಿ ಡಿಸ್ಕ್ರಿಪ್ಷನಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇದು ವಾಹನದಲ್ಲಿ ಓಡೋಮೀಟರ್ನ ಅಳತೆ ಅಳ ಅಳೆಯುವುದು ಓಡೋಮೀಟರ್ ಏನನ್ನು ಅಳತೆ ಮಾಡುತ್ತೆ ಅಂತ ಸೊ ಓಡೋಮೀಟರ್ ಅಂತಕ್ಕಂಥದ್ದು ಸ್ಪೀಡೋಮೀಟರು ಓಡೋಮೀಟರ್ ಸ್ಪೀಡೋಮೀಟರು ಎಷ್ಟು ಸ್ಪೀಡ್ ಹೋಗ್ತಾ ಇದೀವಿ ಅಂತ ತೋರಿಸಿದ್ರೆ ಓಡೋಮೀಟ್ರು ಕ್ರಮಿಸಿದ ದೂರವನ್ನು ತೋರಿಸುತ್ತೆ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಹತ್ತು ನ್ಯೂಟನ್ ಆಗಿದೆ ಚಂದ್ರನ ಮೇಲೆ ಅದೇ ವಸ್ತುವಿನ ತೂಕ ಎಷ್ಟಿರುತ್ತೆ ಅಂತ ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ನ್ಯೂಟನ್ ಆಗುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಐ ಏಕಮಾನವನ್ನು ಹೊಂದಿರುವ ಬೌದ್ಧಿಕ ಹೊಂದಿರದ ಬೌದ್ಧಿಕ ಪರಿಣಾಮ ಒಂದು ಪರಿಮಾಣ ಯಾವುದು ಅಂತ ಸೊ ಸಾಪೇಕ್ಷ ಸಾಂದ್ರತೆ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಒಂದು ವಿದ್ಯುತ್ ಬಲ್ಪ್ನ ತಂತಿ ಫಿಲಮೆಂಟ್ನ ಮೂಲಕ ಸೊನ್ನೆ ಪಾಯಿಂಟ್ ಐದು ಆಂಪಿಯರ್ ವಿದ್ಯುತ್ತು ಹತ್ತು ನಿಮಿಷಗಳ ಕಾಲ ಪ್ರವಹಿಸಿದಾಗ ತಂತಿ ಮೂಲಕ ಪ್ರವಹಿಸಿದ ವಿದ್ಯುದಾವೇಶಗಳ ಪರಿಣಾಮ ಅಂತ ಕೇಳಿದರೆ ಸೊ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ಇದಕ್ಕೆ ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ನೀವು ಮಾಡಬೇಕಾಗತ್ತೆ ಸೊ ತ್ರೀ ಹಂಡ್ರೆಡ್ ಕೂಲಾಂಬು ಇದಕ್ಕೆ ಸರಿಯಾದ ಉತ್ತರ ಹಾಗೆ ತರಂಗ ಚಲನೆಗೆ ಸಂಬಂಧಿಸಿದಂತೆ ಒಂದು ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ ಸೊ ಇದನ್ನು ನಾವು ಆವೃತ್ತಿ ಅಂತ ಹೇಳಿ ಕರಿತೀವಿ ಫ್ರೀಕ್ವೆನ್ಸಿ ಒಂದು ಅಶ್ವಶಕ್ತಿ ಅಂದರೆ ಹಾರ್ಸ್ ಪವರ್ ಎಷ್ಟು ವ್ಯಾಟ್ ಇರುತ್ತೆ ಅಂದರೆ ಏಳ್ನೂರ ನಲವತ್ತಾರು ವ್ಯಾಟ್ ಅಂತ ಹೇಳಿ ಕರಿತೀವಿ ಓಕೆ ವಜ್ರದ ವಕ್ರೀಭವನ ಸೂಚ್ಯಂಕ ಎಷ್ಟಿರುತ್ತೆ ವಜ್ರದ ಒಂದು ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟೂ ಇರುತ್ತೆ ಸೊ ಟೂ ಪಾಯಿಂಟ್ ಫೋರ್ ಟೂ ಆಪ್ಷನ್ ಫೋರ್ ಅಲ್ಲಿ ಇದೆ ಸೊ ನೆಕ್ಸ್ಟ್ ಕ್ವಶನ್ ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಎಲ್ಲಿ ರೆಟಿನಾದಲ್ಲಿ ಮೂಡುತ್ತೆ ಹೌದಲ್ವಾ ಸೊ ರೆಟಿನಾ ಸರಿಯಾದ ಉತ್ತರ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದಂದ್ರೆ ತಮಿಳುನಾಡು ತಮಿಳ್ನಾಡಲ್ಲಿ ಕಲ್ಪಕಂ ವಿದ್ಯುತ್ ಸ್ಥಾವರ ಕಂಡುಬರುತ್ತೆ ಸೊ ವಿಡಿಯೋ ಕ್ವಾಲಿಟಿಯನ್ನು ರೈಸ್ ಮಾಡ್ಕೊಳ್ಳಿ ಕ್ವೆಶನ್ ಪೇಪರ್ ಸ್ವಲ್ಪ ಫೋಟೋ ತೆಗೆದಿರೋದ್ರಿಂದ ಬ್ಲರ್ ಆಗಿದೆ ಸೊ ನೀವು ಕ್ವಾಲಿಟಿಯನ್ನು ರೈಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಣ ವ್ಯತ್ಯಾಸ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸಿ ಹೆಚ್ ಟು ಸರಿಯಾದ ಉತ್ತರ ಆಪ್ಷನ್ ತ್ರೀ ಅಂತ ಹೇಳ್ಬೋದು ಇನ್ನು ಪಾಸ್ಪರಸ್ ಪೆಂಟಾಕ್ಸೈಡ್ ಪಿ ಟು ಓ ಫೈವ್ನ ಸಂಯುಕ್ತದಲ್ಲಿ ಪಾಸ್ಪರಸ್ನ ವೇಲೆನ್ಸಿ ಕೇಳಿದ್ದಾರೆ ಸೊ ಪಾಸ್ಪರಸ್ನ ವೇಲೆನ್ಸಿ ಎಷ್ಟಾಗುತ್ತೆ ಅಂದರೆ ಐದು ಅಂತ ಹೇಳ್ಬೋದು ಇನ್ನು ಹೊಳಪುಳ್ಳ ಅಲೋಹ ಅಲೋಹದಲ್ಲಿ ಒಳಪಿರ್ತಕ್ಕಂಥದ್ದು ಯಾವುದಕ್ಕಪ್ಪ ಅಂದರೆ ಅಯೋಡಿನ್ಗೆ ಆ ಥರ ಇರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಸೊ ಪ್ರಶ್ನೆ ಸಂಖ್ಯೆ ಹದಿಮೂರು ಹನ್ನೊಂದು ಗ್ರಾಮ್ ಸಿ ಒ ಟು ನಲ್ಲಿರುವ ಪರಮಾಣುಗಳ ಸಂಖ್ಯೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ತ್ರೀ ಬೈ ಫೋರ್ ಇಂಟು ಸಿಕ್ಸ್ ಪಾಯಿಂಟ್ ಜೀರೋ ಟು ಇಂಟು ಟೆನ್ಟ ಪವರ್ ಆಫ್ ಟ್ವೆಂಟಿ ತ್ರೀ ಪರಮಾಣುಗಳು ಆಗುತ್ತೆ ಕೊಟ್ಟಿರುವ ಸಂಯುಕ್ತಗಳಲ್ಲಿನ ಆಮ್ಲೀಯ ಲವಣ ಯಾವುದು ಇದರಲ್ಲಿ ಆಮ್ಲೀಯ ಲವಣ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎನ್ ಎಚ್ ಫೋರ್ ಸಿ ಎಲ್ ಅಂತ ಹೇಳಬಹುದು ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಸೊ ಅಯೋಡಿನ್ ಮತ್ತು ಮರಳು ಎರಡನ್ನ ಒಂದು ಕಡೆ ನಾವು ಮಿಶ್ರಣ ಮಾಡಿದಾಗ ಅಯೋಡಿನ್ ಸಬ್ಲಿಮೇಟಿಂಗ್ ಎಲಿಮೆಂಟ್ ಸೊ ಸಬ್ಲಿಮೇಷನ್ ಮಾಡಿದಾಗ ಅಂದ್ರೆ ಉತ್ಪತನ ಮಾಡಿದಾಗ ಅದನ್ನು ನಾವು ಬೇರ್ಪಡಿಸಬಹುದು ಸೊ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ಪೊಟಾಷಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ ಅಂತ ಕೇಳಿದರೆ ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ ಇದು ತಟಸ್ಥೀಕರಣ ಕ್ರಿಯೆ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಅಂತ ಕೇಳಿದ್ದಾರೆ ಸೊ ಅಲ್ಯುಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಎ ಎಲ್ ಟು ಎಸ್ ತ್ರೀ ಆಗುತ್ತೆ ಸೊ ದಟ್ ಈಸ್ ಇನ್ ಯುವರ್ ಆಪ್ಷನ್ ಟೂ ಓಕೆ ಸೊ ಅಲ್ಯುಮಿನಿಯಂ ಸಲ್ಫೈಡ್ನ ಸೂತ್ರ ಎ ಎಲ್ ಟು ಎಸ್ ತ್ರೀ ಆಗುತ್ತೆ ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಜೋಡಿ ಯಾವುದಪ್ಪ ಅಂತಂದ್ರೆ ಸರಳ ಶಾಶ್ವತ ಅಂಗಾಂಶ ಪೇರಂಕೈಮ ಸೊ ಆಪ್ಷನ್ ಒಂದು ಸರಿಯಾದ ಜೋಡಿ ಇನ್ನು ಅಮಿಬಾ ಚಲನೆಗೆ ನಿಮಗೆಲ್ಲ ಗೊತ್ತು ಅಮಿಬಾ ಯಾವುದೇ ತರ ಒಂದು ಪರ್ಟಿಕ್ಯುಲರ್ ಆಗಿರಲ್ಲ ಸೊ ಅದಕ್ಕೆ ಸುಡಪೋಡಿಯ ಅಥವಾ ಮಿಥ್ಯ ಪಾದ ಅಂತ ಹೇಳಿ ಲಿಸ್ಟ್ರೀನಿಯಾದಲ್ಲಿ ದ್ವಿವಿದಳನದ ಸರಿಯಾದ ಅನುಕ್ರಮಣಿಕೆ ಸೊ ಯಾವ ರೀತಿ ದ್ವಿವಿದಳನದ ಸರಿಯಾದ ಅನುಕ್ರಮಣಿಕೆ ಕೇಳಿದಾರೆ ನೀವು ನೋಡ್ಬೋದು ಆಪ್ಷನ್ ಟು ಅಂದರೆ ಮೊದಲು ಪಿ ಯಾವುದು ಇದು ಫಸ್ಟು ಆಮೇಲೆ ಆರ್ ಸೆಕೆಂಡು ನೀವು ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟು ಎಸ್ ತರ್ಡು ಆಮೇಲೆ ಫೋರ್ತು ಇದು ಸೊ ಈ ರೀತಿಯಾಗಿ ಆಗತ್ತೆ ನೆಕ್ಸ್ಟ್ ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಸೊ ನಾನ್ ರಿನುವಬಲ್ ರಿಸೋರ್ಸ್ ಯಾವುದು ಅಂದರೆ ಕಾಡಲ್ಲ ಮಣ್ಣು ಅಲ್ಲ ಕಾಡು ಅಲ್ಲ ನೀರು ಅಲ್ಲ ಪೆಟ್ರೋಲಿಯಂ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ನು ವಿಘಟಕ ಜೀವಿ ಯಾವುದು ಅಂತ ಕೇಳಿದರೆ ಸೊ ಶಿಲೀಂಧ್ರ ಸರಿಯಾದ ಉತ್ತರ ವಿಘಟಕ ಜೀವಿ ಯಾವುದಪ್ಪ ಅಂದರೆ ಶಿಲೀಂಧ್ರ ಅಂದರೆ ಫಂಗೈ ಅಂತ ನಾವು ಹೇಳ್ತೀವಿ ಸೊ ಎಸ್ ಜೀವಿಗಳ ವರ್ಗೀಕರಣದ ಮೂಲ ಘಟಕ ಅದನ್ನು ನಾವೇನಂತ ಕರಿತೀವಿ ಸ್ಪೀಸೀಸ್ ಅಥವಾ ಪ್ರಭೇದ ಅಂತ ಕರಿತೀವಿ ಇನ್ನು ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಉತ್ಪಾದಿ ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಕೇಸರ ಮತ್ತು ಅಂಡಾಶಯ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಇನ್ನು ಸಸ್ಯ ಜೀವಕೋಶವನ್ನು ಸುತ್ತುವರಿದಿರುವ ಗಡುಸಾದ ಹೊರ ರಚನೆ ಹೊರಗಡೆ ಇರೋದು ಅಂದರೆ ಔಟರ್ ಮೋಸ್ಟ್ ಲೇಯರ್ ಯಾವುದಪ್ಪ ಅಂದರೆ ಕೋಶ ಅಥವಾ ಸೆಲ್ ವಾಲ್ ಅಂತ ನಾವು ಕರಿತೀವಿ ಇನ್ನು ಇಲ್ಲಿ ಒಂದು ಗುಣಲಬ್ಧ ಕೇಳಿದರೆ ಇದಕ್ಕೆ ಎ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಹಾಕಿ ಮಾಡಬೇಕಾಗತ್ತೆ ಅಲ್ಲಿ ಎರಡೆರಡೇ ನಾಲ್ಕು ಮೂರು ಹಾಗೆ ಉಳಿಯುತ್ತದೆ ಸೊ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳನ್ನು ಅಳತೆಗಳಿಗೆ ಸಂಬಂಧಿಸಿರುವಂತಹ ಸೂತ್ರ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಆಯ್ಕೆ ಮೂರು ಅಂದರೆ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಎರಡು ಸರಾಸರಿ ಪ್ಲಸ್ ಬಹುಲಕ ಅಂತ ಆಗುತ್ತೆ ಸೊ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡನೇ ಪದ ಎ ಎನ್ ಇಸ್ ಈಕ್ವಲ್ ಟು ಟು ಎನ್ ಪ್ಲಸ್ ತ್ರೀ ಆಗಿರುವ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಲ್ಲಿ ನೀವು ಎನ ಕಂಡು ಹಿಡ್ಕೊಳ್ಳಿ ಎ ಒನ್ ಎ ಟು ಕಂಡು ಹಿಡ್ಕೊಂಡ್ರೆ ಎ ಟು ಎಷ್ಟಾಗುತ್ತೆ ನೋಡಿ ಎರಡೆರಡು ನಾಲ್ಕು ಮೂರು ಏಳು ಆಗುತ್ತೆ ಮೈನಸ್ ಎ ಒನ್ ಅಂದರೆ ಒಂದು ಅಂದರೆ ಎರಡು ಪ್ಲಸ್ ಮೂರು ಅಂದರೆ ಆಗುತ್ತೆ ಸೊ ಕಳೆದ್ರೆ ಎರಡು ಉತ್ತರ ಬರುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟು ಆರು ಮುಖಗಳಿರುವ ಒಂದು ದಾಳವನ್ನು ಉರುಳಿಸಿದಾಗ ದೊರೆಯುವಂಥ ಸಮಸಂಖ್ಯೆಗಳ ಸಂಭವನೀಯತೆ ಸೊ ಅಲ್ಲಿ ಟೋಟಲ್ ಆರು ಇದ್ದಾವೆ ಅದರ ಸಮಸಂಖ್ಯೆಗಳು ಯಾವ್ಯಾವ ಬರ್ಬೋದು ಅದನ್ನು ತ್ರೀ ಇರ್ತವೆ ಅಲ್ವಾ ಎರಡು ನಾಲ್ಕು ಆರು ಸೊ ಅದರಲ್ಲಿ ಮೂರು ಚಾನ್ಸ್ ಇದೆ ಸೊ ಮೂರೊಂದಲೇ ಮೂರ ಎರಡಲೇ ಅದಕ್ಕೆ ನಾವು ಒನ್ ಬೈ ಟು ಅಂತ ಹೇಳ್ತೀವಿ ಸೊ ಆಪ್ಷನ್ ತ್ರೀ ಸರಿಯಾದ ಉತ್ತರ ಸೊ ನೆಕ್ಸ್ಟು ಯಾವುದೇ ಎರಡು ಅನುಕ್ರಮ ಧನ ಸಮಸಂಖ್ಯೆಗಳ ಮಾಸಹ ಕೇಳಿದ್ದಾರೆ ಸೊ ಸಮಸಂಖ್ಯೆಗಳನ್ನು ಎರಡು ನಾಲ್ಕು ಆರು ಅಂತ ಹೇಳ್ತೀವಿ ಇವೆರಡರ ಲಾ ತಗೊಂಡ್ರೆ ಎರಡೇ ಬರುತ್ತೆ ನೋಡಿ ಇವೆರಡಕ್ಕೂ ಮಾಸಹ ಎರಡೇ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎರಡು ಸಾವಿರ ಎರಡು ಕಿಲೋಮೀಟರ್ ನಾನ್ನೂರು ಮೀಟರ್ಗಳು ಎರಡು ಕಿಲೋಮೀಟರ್ ಅಂದರೆ ಎರಡು ಸಾವಿರ ನಾನ್ನೂರು ಮೀಟರು ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ಲು ನಾಲ್ಕು ಒಂದೇ ನಾಲ್ಕೈದು ಇಪ್ಪತ್ತು ಸೊ ಫೈವ್ ಇಷ್ಟು ಒಂದು ಐದು ಇಷ್ಟು ಒಂದು ಸರಿಯಾದ ಉತ್ತರ ಆಗುತ್ತೆ ಅದೆಲ್ಲಿದೆ ಸರ್ ಆಪ್ಷನ್ ಫೋರಲ್ಲಿದೆ ನೆಕ್ಸ್ಟ್ ಇದರಲ್ಲಿ ಏರಿಕೆ ಕ್ರಮದಲ್ಲಿ ಬರೀರಿ ಅಂದರೆ ಮೊದಲು ಎಲ್ ಸಿ ಎಮ್ ತೊಗೋಬೇಕಾಗುತ್ತೆ ನೀವು ಎಲ್ ಸಿ ಎಮ್ ತಗೊಂಡು ನೀವು ಬರೆದ್ರೆ ನಿಮಗೆ ಎಲ್ಲ ಎಲ್ ಸಿ ಎಮ್ನ ಈಕ್ವೇಟ್ ಮಾಡಿಕೊಂಡ್ರೆ ಅಂದರೆ ಡಿನಾಮಿನೇಟರ್ನ ಈಕ್ವೇಟ್ ಮಾಡಿಕೊಂಡು ನೀವು ಮಾಡೋದಾದರೆ ನಿಮಗೆ ಉತ್ತರ ಬರುತ್ತೆ ಫೋರ್ತ್ ಒನ್ ಸರಿಯಾದ ಉತ್ತರ ಬರುತ್ತೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಿದ್ದಾರೆ ಮತ್ತು ಅವೆರಡು ಜೋಡಿಗಳ ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಅದರ ಕೇನ ಬೆಲೆ ಅಂದರೆ ನೀವು ಇದಕ್ಕೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹಾಕಿ ಅಲ್ಲಿ ಟೂ ಬೈ ಫೋರ್ ಇದೆ ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಬರಬೇಕು ಸೊ ಅದರ ಪ್ರಕಾರ ನೀವು ನೋಡೋದಾದರೆ ಸರಿಯಾದ ಉತ್ತರ ಎಷ್ಟಾಗತ್ತೆ ಅಂತಂದರೆ ಸೊ ಇದಕ್ಕೆ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಐ ಮೀನ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿರುವಂಥ ಕ್ವಶನನ್ನು ನೀವು ಅಬ್ಸರ್ವ್ ಮಾಡಿ ಇವನ್ನ ನೀವು ಎಲ್ಲ ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಮೈನಸ್ ಎ ಎ ಎ ಕ್ಯಾನ್ಸಲ್ ಬಿ ಬಿ ಕ್ಯಾನ್ಸಲ್ ಸಿ ಸಿ ಕ್ಯಾನ್ಸಲ್ ಎಕ್ಸ್ ಟು ದಿ ಪವರ್ ಆಫ್ ಜೀರೋ ಅಂದರೆ ಉತ್ತರ ಒಂದು ಆಪ್ಷನ್ ಟೂನಲ್ಲಿ ಆ ಉತ್ತರ ಇದೆ ಇನ್ನು ನೆಕ್ಸ್ಟು ಸೂತ್ರಗಳ ಮೊತ್ತ ಅಂತ ಕೇಳಿದೆ ಅಂದರೆ ಇವುಗಳ ಮೊತ್ತ ಕೇಳಿದ್ದಾರೆ ಮೊತ್ತ ನೀವು ನೋಡೋದಾದರೆ ಸರಿಯಾದ ಉತ್ತರ ಐವತ್ತಾರು ಬರುತ್ತೆ ಸೊ ಲೆಟ್ ಚೆಕ್ ಮಾಡಿ ನೀವೇನೇ ಮಾಡಿ ಇನ್ನು ಎಕ್ಸ್ ಟು ದಿ ಪವರ್ ಆಫ್ ತ್ರೀ ಮೈನಸ್ ಟ್ವೆಂಟಿ ಸೆವೆನ್ ಬಹುಪದೋಕ್ತಿಯನ್ನು ಇದರಿಂದ ಭಾಗಿಸಿದಾಗ ದೊರೆಯುವಂತಹ ಭಾಗಲಬ್ಧ ಕೇಳಿದ್ದಾರೆ ಸೊ ಭಾಗಲಬ್ಧ ಎಷ್ಟು ಅಂತಂದರೆ ಆಪ್ಷನ್ ತ್ರೀ ಬರುತ್ತೆ ಅಂದರೆ ಎಕ್ಸ್ ಮೈನಸ್ ತ್ರೀ ಬರುತ್ತೆ ಅದೇ ಥರ ಎ ಟು ಎ ಎಕ್ಸ್ ಸ್ಕೊಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಒಂದು ಮೂಲಾಂಶವು ಇನ್ನೊಂದು ಮೂಲಾಂಶದ ವಿತ್ಕ್ರಮವಾಗಬೇಕಾದರೆ ಅಂತ ಕೇಳಿದರೆ ಸೊ ಎಸ್ ಈಕ್ವಲ್ ಟು ಸಿ ಆಗಿರಬೇಕು ಆಪ್ಷನ್ ಫೋರ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತ್ರಿಭುಜದ ಒಂದು ಮಧ್ಯ ರೇಖೆಯಿಂದ ಉಂಟಾದ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೀವು ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ತ್ರಿಭುಜದ ಒಂದು ಮಧ್ಯ ರೇಖೆಯಿಂದ ಉಂಟಾದ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಬಂದು ಒಂದು ಇಷ್ಟು ಒಂದು ಸರಿಯಾದ ಉತ್ತರ ಹಾಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆದಾಗ ಈ ಹೋದ್ರ ಬೆಲೆ ನಿಮ್ಗೆ ಗೊತ್ತಿದೆ ತ್ರೀ ಎ ಬಿ ಸಿ ಆಪ್ಷನ್ ಟು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎ ಕ್ಯೂ ಪಿನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೂರ ಹದಿನೈದು ನೆಕ್ಸ್ಟ್ ನೋಡಿ ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಎಂಟು ಮತ್ತು ಹದಿನೈದು ಆಗಿವೆ ಆ ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಅಂದ್ರೆ ಮೂವತ್ತ್ನಾಲ್ಕು ಸರಿಯಾದವು ಮುಂದಿನ ಪ್ರಶ್ನೆ ದತ್ತ ಚಿತ್ರ ಕೋನ ಓ ಎ ಬಿಕ್ವಲ್ ಟು ಟ್ವೆಂಟಿ ಫೈವ್ ಡಿಗ್ರಿ ಆದಾಗ ಕೋನ ಎ ಕ್ಯೂ ಬಿನ ನ ಅಳತೆ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಯಲ್ಲಿ ಒಂದು ಕೋನ ಇಪ್ಪತ್ತೈದು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಉತ್ತರ ಬರುತ್ತೆ ನೂರ ಹದಿನೈದು ಡಿಗ್ರಿ ಸೊ ನಾನು ಈ ಹಿಂದೆ ನಿಮಗೆ ಒನ್ ತರ್ಟಿ ಅಂತ ಹೇಳಿದ್ದೆ ಬಟ್ ಅದು ನೂರ ಹದಿನೈದು ಡಿಗ್ರಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸೊ ಕ್ವಶನ್ ನಂಬರ್ ಫೋರ್ಟಿ ತ್ರೀ ದತ್ತ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿಗಳ ವೃತ್ತದ ಮೇಲಿನ ನಾಲ್ಕು ಬಿಂದುಗಳಾದರೆ ಎ ಸಿ ಮತ್ತು ಬಿಡಿಗಳು ಈ ಬಿಂದುವಿನಲ್ಲಿ ಛೇದಿಸಿದವೆ ಮತ್ತು ಒಂದು ನೂರ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಇಲ್ಲಿ ಬಿ ಎ ಸಿ ಕೋನದ ಅಳತೆ ಕೇಳಿದ್ದಾರೆ ಸೊ ಈ ಬಿ ಎ ಸಿ ಕೋನದ ಅಳತೆ ಎಷ್ಟಪ್ಪ ಅಂತ ಹೇಳಿದರೆ ನೂರ ಹತ್ತು ಡಿಗ್ರಿ ಆಗುತ್ತೆ ಹಾಗೆಯೇ ಹತ್ತು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಕರ್ಣಗಳಿರುವ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಕೇಳಿದರೆ ಸೊ ನಲವತ್ತು ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಒಂದು ನೇರ ವೃತ್ತಪಾದದ ಶಂಕುವಿನ ಓರೆ ಎತ್ತರ ಕೊಟ್ಟಿದ್ದಾರೆ ಹದಿಮೂರು ಮತ್ತು ಹನ್ನೆರಡು ಸೆಂಟಿಮೀಟರ್ಗಳು ಎತ್ತರ ಓರೆ ಎತ್ತರಗಳು ಹಾಗಾದರೆ ಅದರ ಪಾದದ ವ್ಯಾಸದ ವ್ಯಾಸ ಎಷ್ಟಿದೆ ಅಂತ ಕೇಳಿದರೆ ನಲವತ್ತೈದನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ಬರುತ್ತೆ ಎಕ್ಸ್ ಅಕ್ಷದಿಂದ ಆರು ಕಮ ಎಂಟು ಬಿಂದುವಿಗೆ ಇರುವ ದೂರ ಅಂತ ಕೇಳಿದರೆ ಸೊ ಇದು ಎಂಟು ಮಾನಗಳು ಸರಿಯಾದ ಉತ್ತರ ಹೇಗೆ ಅಂತಕ್ಕಂಥದ್ದನ್ನು ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ಕೊತಾ ಬನ್ನಿ ಅಂದರೆ ಯಾಕೆ ಉತ್ತರಗಳು ಬರುತ್ತೆ ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರನೇ ಪ್ರಶ್ನೆಗೆ ನಲವತ್ತಾರನೇ ಪ್ರಶ್ನೆ ನಿಮ್ಗೆ ಗೊತ್ತಿದೆ ಬಟ್ ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದನ್ನು ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಬಂತು ಅನ್ನೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಹಾಗೆ ತುಂಬ ಜನ ಕಮೆಂಟ್ ಮೂಲಕ ಹೇಳಿದಿರಿ ಸರ್ ಈ ಆನ್ಸರ್ಸು ಈ ಆನ್ಸರ್ಸನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಎಲ್ಲ ಆನ್ಸರ್ಗಳು ಕೂಡ ಮುಂದಿನ ಪರೀಕ್ಷೆಗೆ ನಿಮಗೂ ಕೂಡ ಹೆಲ್ಪ್ ಮಾಡಬಹುದು ನಾವು ಬ್ಲೈಂಡಾಗಿ ಕಲಿಯೋದಕ್ಕಿಂತ ಅದಕ್ಕೆ ತಕ್ಕಂತಹ ಒಂದು ವರ್ಕ್ ಮಾಡೋದರಿಂದ ನಾವು ಇನ್ನಷ್ಟು ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಾಧನೆ ಮಾಡಲು ಕಾರಣವಾಗಿರುವ ಪ್ರಮುಖ ಅಂಶ ಇದು ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಇದ್ದಾವೆ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಕಡಿಮೆ ಸಾಧನೆ ಮಾಡಲಿಕ್ಕೆ ಕಾರಣ ವಿದ್ಯಾರ್ಥಿಗಳ ಆಂತರಿಕ ಸಾಮರ್ಥ್ಯ ಗಣಿತ ಕಲಿಕೆಯೊಂದಿಗಿನ ಒಲವು ಕಲಿಕೆಯಡೆಗೆ ಸಹಪಾಠಿಗಳ ಪ್ರಭಾವ ಗಣಿತದಲ್ಲಿ ಪರಿಣಾಮಕಾರಿ ಬೋಧನೆ ಅಂತ ಸೊ ಇಲ್ಲಿ ಸಾಧನೆ ಕಡಿಮೆ ಸಾಧನೆ ಮಾಡಲಿಕ್ಕೆ ಕಾರಣವಾಗುವ ಅಂಶ ಅಂದರೆ ಪರಿಣಾಮಕಾರಿ ಬೋಧನೆ ಮಾಡೋದು ಅದು ಕಾರಣ ಆಗಲ್ಲ ಗಣಿತ ಕಲಿಕೆಯ ಎಡಗಿನ ಒಲವೂ ಅಲ್ಲ ವಿದ್ಯಾರ್ಥಿ ಆಂತರಿಕ ಸಾಮರ್ಥ್ಯ ಕಲಿಕೆಗೆ ಸಹಪಾಠಿಗಳ ಪ್ರಭಾವ ಖರೀದಿ ಸಹಪಾಠಿಗಳ ಪ್ರಭಾವ ಕೂಡ ಆಗೋದಿಲ್ಲ ಐ ಹೋಪ್ ದ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್ ಸೊ ಮ್ಯಾಕ್ಸಿಮಮ್ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಕಡಿಮೆ ಸಾಧನೆ ಮಾಡಲಿಕ್ಕೆ ಆಂತರಿಕ ಅಂಶಗಳು ಪ್ರಮುಖವಾಗಿ ಕಾರಣ ಆಗ್ತವೆ ಅಂತ ಸೊ ಒಲವು ಅನ್ನೋದಕ್ಕಿಂತ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಅನಿಸುತ್ತೆ ಸೊ ಆಪ್ಷನ್ ಒಂದು ಮತ್ತು ಎರಡರಲ್ಲಿ ಡೌಟ್ ಇದೆ ನಿಮಗೇನು ಅನಿಸುತ್ತೆ ಇದನ್ನು ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಕ್ವಶನ್ ಗಣಿತದಲ್ಲಿ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ನೈನ್ ಸಮಸ್ಯೆಯನ್ನು ಪರಿಹರಿಸುವ ಜ್ಞಾನಾತ್ಮಕ ವಲಯದ ಉದ್ದೇಶದ ವರ್ಗೀಕರಣ ಅಲ್ಲಿ ಸಮಸ್ಯೆಯನ್ನು ಪರಿಹರಿಸುವ ಒಂದು ಲೆಕ್ಕ ಕೊಟ್ಟಾಗ ಅದು ಯಾವ ರೀತಿ ವರ್ಗ ಲೆಕ್ಕ ಆಗುತ್ತೆ ಸ್ಮರಣೆನ ಗ್ರಹಿಕೆನ ಅನ್ವಯನ ವಿಶ್ಲೇಷಣೆನ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಎಸ್ ಮಗು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಹಾಗಾಗಿ ಗ್ರಹಿಕೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ದತ್ತ ಅಳತೆಗಳಿಗೆ ಅನುಗುಣವಾಗಿ ಚತುರ್ಭುಜವನ್ನು ರಚಿಸುತ್ತಿದ್ದಾನೆ ರಚಿಸುತ್ತಿರುತ್ತಾನೆ ಆ ವಿದ್ಯಾರ್ಥಿಯು ರಚನಾ ಹಂತಗಳನ್ನು ಅರ್ಥೈಸಿಕೊಂಡಿರುವುದನ್ನು ತಿಳಿಯಲು ಗಣಿತ ಶಿಕ್ಷಕನು ಅನುಸರಿಸುವ ವಿಧಾನ ಯಾವ ರೀತಿಯಾಗಿ ನೋಡ್ಬೋದು ಅಂತ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವೀಕ್ಷಣೆ ಮತ್ತು ಪರೀಕ್ಷಣಾ ವಿಧಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಅವನು ರಚನೆ ಮಾಡ್ತಿರಬೇಕಾದ್ರೆ ಚತುರ್ಭುಜವನ್ನು ರಚಿಸುತ್ತಿದ್ದಾನೆ ಆ ವಿದ್ಯಾರ್ಥಿ ರಚನಾ ಹಂತಗಳನ್ನು ಅರ್ಥೈಸಿಕೊಂಡಿರುವುದನ್ನು ತಿಳಿಯಲು ಗಣಿತ ಶಿಕ್ಷಕರು ಏನು ಮಾಡ್ಬೋದು ಅಂತ ಹೇಳಿದರೆ ಜಸ್ಟ್ ವೀಕ್ಷಣೆ ಮಾಡಿದರೆ ಸಾಕು ಸರಿಯಾದ ಉತ್ತರ ಆಯ್ಕೆ ಮೂರು ರೇಖಾ ಗಣಿತದಲ್ಲಿ ಪ್ರಮೇಯವನ್ನು ಸಾಧಿಸಲು ಬಳಸಿರುವ ಬಳಸುವ ಪ್ರಕ್ರಿಯೆ ಏನು ತಾರ್ಕಿಕ ಸೈದ್ಧಾಂತಿಕ ಪ್ರಕ್ರಿಯೆ ಮತ್ತು ಪರಿಕಲ್ಪನಾ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನನ್ನ ಪ್ರಕಾರ ತಾರ್ಕಿಕವಾಗಿ ಬೇಕು ಅಂತಕ್ಕಂಥದ್ದು ಸೊ ಆಯ್ಕೆ ಒಂದು ಇರಬಹುದು ಸೊ ಇರಲಿ ಸೊ ನನ್ನ ಒಂದು ಗೆಸ್ಸಿಂಗಲ್ಲಿ ನಾನು ಆನ್ಸರ್ಸನ್ನು ಹೇಳಿದ್ದೀನಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನಗೆ ಕಳಿಸಿರ್ತಕ್ಕಂತಹ ಸುನೀತಾ ಮೇಡಮ್ ಇವರು ಯಾದಗಿರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋದಲ್ಲಿ ಇರುವಂತಹ ಕ್ವಶನ್ಸ್ನ ಡೌಟ್ಗಳನ್ನು ಕಮೆಂಟ್ ಮೂಲಕ ನಾವು ಡಿಸ್ಕಷನ್ ಮಾಡೋಣ ಪರೀಕ್ಷೆ ಮುಗಿದಿದೆ ಇನ್ನೇನು ಉತ್ತರಗಳನ್ನು ವಿವರಣೆ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಹಳ ಜನ ಹೇಳ್ತಾ ಇದ್ದರೆ ತುಂಬ ಈಸಿ ಇತ್ತು ಕ್ವಶನ್ ಪೇಪರ್ ಅಂತ ಸೊ ಇರಲಿ ಎಲ್ಲರಿಗೂ ಕೂಡ ಉದ್ಯೋಗ ಸಿಗುವಂಥ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ